ನಮಸ್ಕಾರ ಕಣ್ಣ. ನಮಸ್ಕಾರ. ಏನ್ ಬೇಕಪ್ಪ ಅಣ್ಣ? ಒಂದ್ ಕೆಲ್ಸ ಇದ್ರೆ ಕೊಡೋಣ. ಆ ಕೆಲ್ಸನ? ಇದು ಹ್ಯಾಟ್ ಬ್ಯಾಗ್ ಮಾರೋ ಅಂಗಡಿ, ಕೆಲಸ ಮಾರಲ್ಲ. ಹೋಗಯೋ. ಯಾವನೋ ದರ್ವೇಸಿ ನನ್ ಮಗ, ನನ್ ಇನ್ನೂರು ರೂಪಾಯಿ ನ ಕಟ್ ಪ್ಯಾಕೆಟ್ ಮಾಡ್ಕೊಂಡು ನನ್ ಕೈ ಚೀಲನು ಒಡ್ಕೊಂಡು ಹೊಂಟೋಗ್ಬಿಟ್ಟ ಕಣ್ಣ. ನೀನೇ 840 ಕೇಸು, ಅವನ್ ಯಾರು 420 ಮಾಡಿರ್ಬೇಕು. ಇರ್ಬೇಕು ಕಣ್ಣ. ಈಗ ನನ್ ಜೇಬಲ್ ಒಂದ್ ಬಿಡ್ಗಾಸು ಇಲ್ಲ ಕಣ್ಣ. ಅಣ್ಣ ನೀನ್ ಕಾಲ್ ಹಿಡ್ಕತೀನಿ, ಒಂದ್ ಕೆಲ್ಸ ಕೊಡೋಣ ನಂಗೆ. ನಾರೇ ಕೆಲ್ಸ ಇಲ್ದೆ ನೊಣ ಹೊಡಿತಾ ಇದೀನಿ, ಇನ್ನು ನಿನಗೆ ಬೇರೆ ಕೆಲ್ಸ ಕೊಡ್ಬೇಕಾ? ಹೋಗಯ್ಯೋ. ಅಯ್ಯಯ್ಯ ಹಂಗ ಅನ್ಬೇಡ ಕಣ್ಣ. ಹೋಗ್ಲಿ, ಒಂದ್ 50 ರೂಪಾಯಿ ಗಿಫ್ಟ್ ಇದ್ರೆ ಕೊಡೋಣ. ನಾನು ಊರ್ಗ್ ಹೋದ್ ಕೂಡ್ಲೇ 50 ರೂಪಾಯಿನೂ ನಾಟಿ ಕೋಳಿನೂ ಕಳಿಸ್ಕೊಡ್ತೀನಿ, ತಿಂದು ಮಜಾ ಮಾಡು. ನಂಗ್ ನಾಟಿ ಕೋಳಿ ಕಳಿಸ್ಕೊಡ್ತೀಯೇನು? ಹೋಗಯ್ಯ, ಎಲ್ಲಾರು ಭಿಕ್ಷೆ ಬೇಡ ಅದನ್ನ ತಗೊಂಡು ಊರ್ಗ ಹೋಗಯ್ಯ. ನಾನು ಭಿಕ್ಷೆ ಬೇಡದ? ಏಯ್, ನನ್ನನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮ ವಂಶ ರಾಜರು ವಂಶ, ದಿನಕ್ಕೆ ನಮ್ಮ ಮನೇಲಿ 500 ಜನ ಊಟ ಮಾಡ್ತಾರೆ. ಬೇಕಾದ್ರೆ ನಿನ್ನ ವಂಶನು ಕಳಿಸು, ನಾಯಿಗೆ ನಾಯಿಗಳಿಗೆ ಬಿಸಾಕ್ತಂಗ ಬಿಸಾಕ್ತೀನಿ ಅಣ್ಣನ. ಅಯ್ಯ ನಿನ್ ನಾಳೆ ತಿರ್ಬಾಕಿ ನನ್ ಮಗನ್ ತಂದು. ನನ್ ತಿರ್ಬೋಕೆ ಅಂತ್ಯಾ? ಏ ಮಹೇಶ ರಾಜೇಂದ್ರ ಬಂದ್ರ ಇಲ್ಲಿ ಊಟ ಹಾಕ್ರ? ಎದ್ರಕಂಬಿಟ್ಟ ಬಂದ್ರ ಊಟ ಹಾಕ್ರ? ಬಂದ್ರ ಬೇಗ. ಅಣ್ಣ ಅಣ್ಣ, ತಂದೆ ತಾಯಿ ಇಲ್ದಿರೋ ತಪ್ಲಿ, ಒಂದ್ 2 ರೂಪಾಯಿ ಬಿಕ್ಸೆ ಹಾಕಣ. ಯಾವ ನಿಮ್ನು ಲೋಪರ್ ಮಾಡ್ತೀನಿ ತಡಿ ನಿನಗೆ, ನನ್ನ ಏರಿಯಕ್ ಬಂದು ಭಿಕ್ಷೆ ಮಾಡ್ತಾ ಇದೀಯ, ಮಾಡ್ತೀನಿ. ಹಲೋ ಸುಪ್ರೀಂ. ತಂದೆ ಧರ್ಮ ಮಾಡ್ರಪ್ಪ, ಒಂದ್ 5 ರೂಪಾಯಿ ಇದ್ರೆ ಸರ್. ಜೆಂಟಲ್ಮೆನ್ಸ್, ಗಿವ್ ಮಿ 50 ರೂಪೀಸ್ ಇದ್ರೆ ಕೊಡಿ, 50 ರೂಪೀಸ್. ಮಹಾಸಂಘದ ಮೀಟಿಂಗ್ ಆಫೀಸ್. ಎತ್ತವರ್ಗೆಲ್ಲ ಇಷ್ಟು ದೊಡ್ಡ ಆಫೀಸ್ ಐತೇನಣ್ಣ? ಹಂಗಾದ್ರೆ ನನ್ನ ಇಲ್ಲಿಗೆ ಯಾಕಣ್ಣ ಕರ್ಕೊಂಬಂದ್ರೆ? ನನ್ನ ಏರಿಯಾದಲ್ಲಿ ಕಾಲ್ದಿಲ್ದಲ್ಲಿ ಭಿಕ್ಷೆ ಬೇಡಿತ್ಯ ಕಣ್ಣಣ್ಣ. ನಿನ್ನ ಬೆಂಡತಿ ಪಂಚಾಯತಿ ಮಾಡಕ್ಕಣ್ಣ. ಪಂಚಾಯತಿ ಮಾಡಕ್ಕೇನಣ್ಣ? ಓ ಕಣ್ಣಣ್ಣ, ಈಗ ನಮ್ ಪ್ರೆಸಿಡೆಂಟ್ ಬರ್ತಾರೆ ಕಣ್ಣಣ್ಣ. ಅವ್ರು ಬರ್ತಾ ಇದಂಗೆ ನಿಂಗ್ ಪೂಜೆ ಶುರು ಆಯ್ತದೆ ಕಣ್ಣಣ್ಣ. ಇದು ನಮ್ ಸಂಘದ ರೂಲ್ಸ್, ಇಲ್ಲಿ ಆಫೀಸ್ ನಲ್ಲಿ ಎಲ್ಲ ಒರಿಜಿನಲ್ ಗೆಟಪ್ ಅಲ್ಲಿ ಇರಬೇಕು. ಅದಕ್ಕೆ ಇವನೇ ಏನಯ್ಯ? ಎಸ್ ಸುಪ್ರೀಂ. ಏಯ್, ಪರ್ಮಿಷನ್ ಇಲ್ಲದೆ ಅವನ ಏರಿಯಾದಲ್ಲಿ ಭಿಕ್ಷೆ ಬೇಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ತಿರುಪೆ ಎತ್ತಕ್ಕೂ ಪರ್ಮಿಷನ್ ಬೇಕಾ? ಹ್ಞೂ, ಮತ್ತೆ ನಮ್ ಸಂಘಕ್ಕೆ 10,000 ರೂಪಾಯಿ ಕಟ್ಟಿ ಲೈಫ್ ಮೆಂಬರ್ ಆಗದೆ ಇದ್ರೆ 5,000 ರೂಪಾಯಿ ಫೈನ್. ತಿರುಪೆ ಎತ್ತ ಥರ್ಡ್ ಕ್ಲಾಸ್ ಕೆಲ್ಸಕ್ಕೆ 10,000 ರೂಪಾಯಿ ಮೆಂಬರ್ಶಿಪ್ ಕೊಡ್ಬೇಕಾ? ವೆರಿ ಇನ್ಸಲ್ಟ್, ವೆರಿ ಇನ್ಸಲ್ಟ್. ಏನೋ ಏಯ್, ಕಂತ್ರಿ ಖಜ್ಜಿ ಬೀದಿ ನಾಯಿ ಹಂದಿ ನನ್ನ ಮಗನೇ, ನಮ್ಮ ಎದುರಿಗೆ ನಮ್ ಬಿಸ್ನೆಸ್ ನ ಥರ್ಡ್ ಕ್ಲಾಸ್ ಅಂತ? ಏನೋ ಏ, ಏನೋ ನೋಡ್ತೀನಿ ನಾಕ್ ಮಾಡಿದ್ರೆ ಅವನಿಗೆ. ಅಣ್ಣ ನಿಮ್ ತಮ್ಮ ಅಂತೀನಿ, ನನ್ನನ್ನು ಬಿಟ್ಬಿಡೋಣ, ಹೆಂಗ ಭಿಕ್ಷೆ ಬೇಡ್ಕೋತೀನಿ. ಭಿಕ್ಷೆ ಬೇಡ್ತೀಯಾ? ಹಾ, ಜಾರ್ಸ್ ಒತ್ ಬಿಡ್ತೀನಿ ನನ್ನ ಮಗನೇ. ಮೊದಲು 10,000 ರೂಪಾಯಿ ಕಟ್ಟಿ ಮೆಂಬರ್ ಆಗು. 10,000? ನನ್ನ ಹತ್ರ ಅಷ್ಟೊಂದು ದುಡ್ಡಿದ್ರೆ ನಾನ್ ಯಾಕಣ ಹಿಂಗಿರ್ತಿದ್ದೆ? ಅಣ್ಣ ನನ್ನ ನಿನ್ ತಮ್ಮ ಅಂತ ತಿಳ್ಕೊಂಡು ಬಿಟ್ಬಿಡಣ. ಈ ಫಿಗರು ನನ್ ತಮ್ಮ ಅಂತ ಹೇಳ್ಬಿಟ್ಟು ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಒಡಗಿ ನನ್ನ ತಮ್ಮ ನೆನ್ಪಿಗೆ ಬರ್ತವನೆ. ಏನ್ ಮಾಡ್ಲಿ ಡಾರ್ಲಿಂಗ್,
ಡಾರ್ಲಿಂಗು, ಹೆಂಗಿದ್ರು ಮೀಟಿಂಗ್ ಅಲ್ಲಿ ಎಲ್ಲ ಸೇರವ್ರೆ, ಅವ್ರ ಹೆಂಗ್ ಹೇಳ್ತಾರೋ ಹಂಗೆ ಕೇಳಿ ತೀರ್ಮಾನ ಮಾಡೋಣ. Mr. Supreme, yes. Ask Munia to give some idea. Yes, yes, okay. Sit down, please. Munia, what is your idea? My idea, what is it? Dama, Nino, nam chikkappan magan tarane kaanista idea. Thotta mans maadi, ee nin thottappan maganna bachao maadibidu. Supreme, ಇವನು ಚಿಕ್ಕಪ್ಪನ ಮಗ ಅಂತ ಕರೆದ್ಬಿಟ್ಟು ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟವ್ ನೀವು. ಇವನಿಗೋಸ್ಕರ ನಾನೇ ದುಡ್ಡು ಕಟ್ತೀನಿ, ಯಾವ್ದಾದ್ರು ಬೋನಸ್ ಏರಿಯಾ ಅಲರ್ಟ್ ಮಾಡ್ಬಿಡಿ. ಮಾಡ್ಬಿಡೋಣ. ನೋಡು, ಬೋನಸ್ ಏರಿಯಾನ ನಾನು ಈಗಲೇ ಅಲರ್ಟ್ ಮಾಡಕ್ ಆಗಲ್ಲ, ಸೀನಿಯರಿಟಿ ಬಂದ್ಮೇಲೆ ನಾನೇ ಮಾಡ್ತೀನಿ. ಈಗ ಸದ್ಯ ಸಣ್ಣ ಪುಟ್ಟ ಪಾರ್ಕ್ ಅಲರ್ಟ್ ಮಾಡ್ತೀನಿ, ಕಾರ್ಡ್ ಇಲ್ಲದೆ ಭಿಕ್ಷೆ ಬೇಡಿದ್ಕೆ ಪೆನಾಲ್ಟಿ ಡೈಲಿ ಕಲೆಕ್ಷನ್ ನಾನೇ ಮಾಡ್ತೀನಿ. ಓಕೆ ಮುನಿಯಾ, ನಮ್ಮ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋ. ಎಸ್ ಸುಪ್ರೀಂ. ಟಾಟಾ ಬ್ರದರ್. ತಮ್ಮ, ನೀನ್ ನನ್ನ ಪಾಲ್ಗೆ ದೇವ್ರಿದ್ದಂಗ ಕಣಪ್ಪ. ಹಲೋ, ಯಾರ್ ಮಾತಾಡೋದು? ಇದ್ ಯಾಕಲ್ಲ ಹಿಂಗ್ ಹೊಡಿತಾ ಇದೀಯಾ? ಏ, ಕೈ ಕಾಲ್ ನೆಟ್ಕಿದ್ರೆ ಯಾರಣ್ಣ ಭಿಕ್ಷೆ ಆಗ್ತಾರೆ? ಅದಕ್ಕೆ ಇವತ್ತಿಂದ ನೀನು ಕುಂಟ ಮಾದಾ. ಅಮ್ಮ ತಾಯೇ, ಕಣ್ಣಿಲ್ದು ಕುಂಟನಮ್ಮ, ಕಾಲಿಲ್ದು ಕುಂಟನಪ್ಪ. ಒಂದೈದು ರೂಪಾಯಿ ಇದ್ರೆ ಕೊಡಿ ಸರ್. ಅಮ್ಮ ತಾಯೇ, ಸರ್ ಸರ್, ಒಂದೈದು ರೂಪಾಯಿ ಕೊಡಿ ಸರ್. ಸರ್ ಸರ್ ಸರ್, ಹೋಗಲೋ? ಅಮ್ಮ ತಾಯೇ, ಸರ್ ಸರ್, ಭಿಕ್ಷೆ ಹಾಕಿ ಸರ್, ಹಾಕಿ ಸರ್. ಚಿಲ್ಲರೆ ಇಲ್ವಲ್ಲ? ಚಿಲ್ಲರೆ ಇಲ್ವಾ? ಎಷ್ಟಕ್ಕೆ ಸರ್? 500 ರೂಪಾಯಿ, 1000 ರೂಪಾಯಿ. ಕಳ್ಳನ್ ಮಕ್ಳ, ಭಿಕ್ಷೆ ಬಿಡೋಗ್ರಿ. ಸರ್ ಸರ್, ಭಿಕ್ಷೆ. ಏನ್ ನನ್ ಮಗ್ಳಪ್ಪ, ಯಾವನು ಭಿಕ್ಷೆನೆ ಆಗ್ತಾ ಇಲ್ವಲ್ಲ, ಎಲ್ಲ ಒಡೆಯಕ್ಕೆ ಬರ್ತಾರೆ. ಅಮ್ಮ ತಾಯೇ, ಸರ್ ಸರ್, ಭಿಕ್ಷೆ ಹಾಕಿ ಸರ್, ಹಾಕಿ ಸರ್. ಸರ್ ಏನ್ಲ ಮಾದ, ನೀನ ಸರಿಯಾಗಿ ಭಿಕ್ಷೆ ಬಿಡ್ತಾ ಇದೀಯಾ? ಅಯ್ಯೋ, ಏನ್ ಬೇಡೋದೋ ಏನೋ, ಹೋಗಿ ಹೋಗಿ ಕಿತ್ತೋದ್ ಏರಿಯಾಗ ಹಾಕಿಸ್ಬಿಟ್ಟಿದ್ಯಲ್ಲಯ್ಯ. ಅಣ್ಣಮ್ಮನ್ ದೇವಸ್ಥಾನದ ಹತ್ರನೋ, ಆನಂದ್ ರಾವ್ ಸರ್ಕಲ್ ಹತ್ರನೋ, ಅಟ್ ಲೀಸ್ಟ್ ಕಳಾಸ್ ಬಳಿ ಎಂ ಬಸ್ ಸ್ಟ್ಯಾಂಡ್ ಹತ್ರ ಆದ್ರೂ ನನ್ನನ್ನ ಹಾಕಿಸ್ಬಿಡ್ಬಾರ್ದಾಗಿತ್ತೇನಯ್ಯ. ಆ ಏರಿಯಾ ಸಿಗ್ಬೇಕು ಅಂದ್ರೆ ಬೇಜಾನ್ ಇನ್ಫ್ಲೂಯೆನ್ಸ್ ಬೇಕೋತ. ಮೊದಲು ಈ ಏರಿಯಾಲಿ ಚೆನ್ನಾಗಿ ಭಿಕ್ಷೆ ಬೇಡಿ ಸಂಪಾದನೆ ಮಾಡು, ಆಮೇಲೆ ಬೇಕಾದ್ರೆ ಆ ಏರಿಯಾ ರೆಕಮೆಂಡ್ ಮಾಡ್ತೀನಿ. ಹಂಗಂತೀಯ? ಓಕೆ, ಬಾಯ್, ಸಿ ಯು. ಅಯ್ಯೋ, ಏನ್ ಸಿ ಅದ ಏನ, ಬೆಳಿಗ್ಗೆಯಿಂದ ಒಂದ್ ನಯಾ ಪೈಸನು ಸಿಗ್ತಾ ಇಲ್ವಲ್ಲ. ಅಮ್ಮ ತಾಯೇ, ಬೇಗ ಮನೆಗೆ ಹೋಗೋಣ. ಯಾಕೆ? ನಮ್ಮಮ್ಮ ಕಾಯ್ತಿರ್ತಾರೆ. ಅಯ್ಯೋ, ಅವ್ರು ಕಾಯ್ತಾ ಇರ್ಲಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ ಕಣ್ಣು. ನೀವು ಮುಂದುವರ್ಸಿ, ನೀವು ಮುಂದುವರ್ಸಿ, 5 ರೂಪಾಯಿ ಹಾಕ್ಬಿಟ್ಟು ಅದೇ ಮೂಡ್ನಲ್ಲಿ ಮುಂದುವರ್ಸಿ. ಲವರ್ಸ್ ಲವ್ ಮಾಡ್ತಾ ಇದ್ರೆ ಮಧ್ಯೆ ಬಂದು ಭಿಕ್ಷೆ ಬಿಡ್ತೀಯಲ್ಲೋ, ನಾಚಿಕೆ ಆಗಲ್ಲ ನಿನ್ಗೆ? ಹಲೋ, ನಾನೇನ್ ಮಾಡಬಾರ್ದ ಕೆಲ್ಸ ಮಾಡ್ಲಿಲ್ವಲ್ಲಣ್ಣ. ರಾಜಕಾರಣಿಗಳು ಜನಗಳ ಹತ್ರ ಓಟ್ ಕೇಳೋದು ಭಿಕ್ಷೆ ಅಲ್ವಾ? ಅಷ್ಟೇ ಯಾಕೆ, ನಿಮ್ಮಂತ ಹುಡುಗರು ಇಂಥ ಜಾಗದಲ್ಲಿ ಇಂಥ ಹುಡುಗಿರ ಹತ್ರ ಮುತ್ಕೊಡು ಮುತ್ಕೊಡು ಅಂತ ಕೇಳೋದು ಭಿಕ್ಷೆ ಅಲ್ವಾ? ಹಂಗೆಯ. ಸಾಕು ಸಾಕು, ನೀನ್ ಹೀಗೆ ಬಿಟ್ರೆ ಇನ್ನೂ ಏನೇನೋ ಭಿಕ್ಷೆ ಅಂದ್ಬಿಡ್ತೀಯ. 5 ರೂಪಾಯಿ ಏನು, 10 ರೂಪಾಯಿ ಕೊಡ್ತೀನಿ. ಈ ಕಡೆ ಯಾರು ಬರ್ದ ಇರೋ ಹಾಗೆ ನೋಡ್ಕೋ. ಅಯ್ಯಯ್ಯೋ, ಈ ಕಡೆ ಒಂದ್ ನೊಣ ಕೂಡ ನುಸುಳು ಬರ್ತದೆ ಸರ್, ಹಂಗ್ ನೋಡ್ಕೋತೀನಿ. ನೀವು ಮುಂದುವರ್ಸಿ, ಟಬ್ಗಳಮ್ಮ, ಟಬ್ಗ ಟಬ್ಗ ಟಬ್ಗ. ಅವ್ನ್ ನನ್ನ ಭಿಕ್ಷಕನ್ ಮಾಡ್ದ, ಇವ್ರು ನನ್ನ ಪಿಪ್ ಕೆಲಸ ಮಾಡಿಸ್ತಾವ್ರೆ. ಅಯ್ಯೋ, ಈ ನನ್ ಮಗಂದ್ ಎಷ್ಟು ಭಿಕ್ಷೆ ಬೇಡಿದ್ರು, ಬಂದ್ ಕಾಸೆಲ್ಲ ಆ ಪರ್ಕೇತಲ್ಲ ಅವನು ಆ ಮುನಿಯನು ಒಡ್ಕತಾವ್ರೆ. ಹೆಂಗನ ಮಾಡಿ ಪ್ರೆಸಿಡೆಂಟ್ ಗಿರಿ ಬಾಂಬ್ ಇಟ್ಬಿಡ್ಬೇಕು. ಲೇಡೀಸ್ ಅಂಡ್ ಜೆಂಟಲ್ಮನ್, 1 ರೂಪಾಯಿ ಪ್ಲೀಸ್ ಸರ್. ಸರ್, ದಯವಿಟ್ಟು 1 ರೂಪಾಯಿ ಪ್ಲೀಸ್. ಸಿಸ್ಟರ್, ಬ್ರದರ್, 1 ರೂಪಾಯಿ ಪ್ಲೀಸ್. ಈ ನನ್ ಮಗನ್ ಎತ್ತಿ ಕಟ್ಟಿದ್ರೆ ಆ ಪ್ರೆಸಿಡೆಂಟ್ ಗಿರಿಗೆ ಬಾಂಬ್ ಇಕ್ಬೋದು. ನಾಟಿ ಮ್ಯಾನ್, ಇದೆಲ್ಲ ಮನೇಲೆ ಕೊಡಕ್ ಆಗಕ್ಕಿಲ್ವಾ? ಡಾರ್ಲಿಂಗು, ಎಂತ ಬ್ಯೂಟಿಫುಲ್ ಇವ್ನಿಂಗು, ನೀ ನನ್ ಜೊತೆ ಸದಾ ಹೀಗೆ ಇದ್ರೆ ಲವಿಂಗು ಕಿಸಿಂಗು ಎಂಜಾಯಿಂಗು. ಆದ್ರೆ ನಮ್ ಫಾರಿನ್ ಟ್ರಿಪ್ ನೋ ಟೇಕಿಂಗು. ವೈ ಥಿಂಕಿಂಗು?
ಅದಕ್ಕೆ ನಾನು ಆಲ್ರೆಡಿ ಹಾಕಿದೀನಿ ಒಂದು ಪ್ಲಾನಿಂಗ್. ಎಸ್ ಡಾರ್ಲಿಂಗ್, ನಾವಿಬ್ರು ತ್ರಿಪ ಸಂಘದ ಅಕೌಂಟ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಗೋಯಿಂಗ್, ಅಲ್ಲಿ ಬ್ಯಾಂಕಿನಲ್ಲಿ ಹಣ ಇರ್ತೀವಿ ಅಂತ ಹೇಳಿ 2 crores ಟೇಕಿಂಗ್, ನಾವಿಬ್ರು ಅಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲಿಂಗ್, ಇಲ್ಲಿ ಎಲ್ಲರೂ ನಮಗೋಸ್ಕರ ವೇಟಿಂಗ್, ನಾವಿಬ್ರು ಅಲ್ಲಿ ಮ್ಯಾರೇಜಿಂಗು ಹನಿಮೂನಿಂಗು. ಸೂಪರ್ ಪ್ಲಾನಿಂಗ್ ಡಾರ್ಲಿಂಗ್. ಹಾಗಾದ್ರೆ ಇವನು ಸೀಟಿಂದ ಇಳಿಸಕ್ಕೆ ತಕ್ಷಣ ಕರೆಸಲೇಬೇಕು ಒಂದು ಮೀಟಿಂಗು. ಸಾವಿರಾರು ಕೋಟಿ ನುಂಗಿರೋ ರಾಜಕಾರಣಿಗಳೇ ರಾಜೀನಾಮೆ ಕೊಡ್ತಿದ್ದಾಗ ನಾನೇಗ ಕೊಡ್ಬೇಕು? ಏನು ಆಫ್ಟರ್ ಆಲ್ ಜುಜ್ವಿ ಒಂದಿಷ್ಟು ನುಂಗಿದ್ದೀನಿ, ಅದಕ್ಕೆ ರಾಜೀನಾಮೆ ಕೊಡ್ಬೇಕಾ? ಯಾಕೆ ಕೊಡ್ಬೇಕು, ಯಾಕೆ ಕೊಡ್ಬೇಕು? ಹಾಗಂತ ನಿನ್ನ ರಾಜೀನಾಮೆ ಕೊಡದೆ ಇದ್ರೆ ವಿ ಆರ್ ಗೋಯಿಂಗ್ ಟು ಸಸ್ಪೆಂಡ್ ಯು ಫ್ರಮ್ ಅವರ್ ಸಂಘ. ಲೇ ಜಾಕ್ಸನ್, ನನ್ನ ಮಗನೇ, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಫುಟ್ಪಾತ್ ಮೇಲೆ ಅಮ್ಮ ತಾಯಿ ಅನ್ನೋ ನನ್ನ ಮಗನಿಗೆ ನನ್ನ ಸಂಘ ಕರ್ತಂದು ಸೆಕ್ರೆಟರಿ ಮಾಡಿದವನೇ ನಾನು. ನನ್ನ ಮಗನೇ ನನ್ನ ಸಸ್ಪೆಂಡ್ ಮಾಡ್ತೀಯನು? ಎಸ್ ಎಸ್. ನೋಡ್ತಾ ಇರೋ, ನಿನ್ನ ನಾನೇ ಸಸ್ಪೆಂಡ್ ಮಾಡ್ತೀನಿ, ಗೊತ್ತಾಯ್ತಾ? ಎಲ್ಲ ನನ್ನ ಮಗನೇ, ಇವಳು ನನ್ನ ಡೌ, ಇವಳೇಕ ಕರಿತೀಯೋ? ನಾನ್ ಕರ್ತಿದ್ ನಿನ್ ಶಾಂತಿ ಇದಲ್ಲಯ್ಯ, ನನಗೆ ಶಾಂತಿ ಬೇಕು ಅಂತಂದೆ. ಅಂದ್ರೆ ಈ ಮೀಟಿಂಗ್ ನಲ್ಲಿ ನನಗೆ ನೀವೆಲ್ಲ ಶಾಂತಿಯಾಗಿರ್ಬೇಕು ಅಂತಂದೆ. ನೀವೆಲ್ಲ ರಾಜಕೀಯ ಪುಡಾರಿಗಳಿಗೆ ಕಿತ್ತಾಡ್ತಾ ಇದ್ರೆ ಏನ್ ಪ್ರಯೋಜನ ಹೇಳಿ? ಮುಂದೆ ಏನ್ ಮಾಡ್ಬೇಕು ಅಂತ ಎಲ್ರೂ ಯೋಚನೆ ಮಾಡಿ ಒಂದು ಮೀಟಿಂಗ್ ಇಡಿ. ನೋ, ನೋ ಮೋರ್ ಮೀಟಿಂಗ್, ವಿ ವಾಂಟ್ ಎಲೆಕ್ಷನ್. ಚುನಾವಣೆ ಬೇಕೇ ಬೇಕು. ಲೇ ತಮ್ಮ, ನಮ್ ದೇಶದಾಗ ಜನಗಳು ಎಲೆಕ್ಷನ್ ನೋಡಿ 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 ಬ್ಯಾಸತ್ ಬಿಟ್ಟವ್ರೆ. ಎಲೆಕ್ಷನ್ ಬೇಡ, ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡ್ ಬಿಡೋಣ. ನೋ ಮೋರ್ ಅಡ್ಜಸ್ಟ್ಮೆಂಟ್, ವಿ ವಾಂಟ್ ಎಲೆಕ್ಷನ್. ಹೌದು, ನಮ್ಗೆ ಎಲೆಕ್ಷನ್ ಬೇಕೇ ಬೇಕು. ಗುಡ್ ಮಾದಣ್ಣ ನಮ್ಮ ಅಭ್ಯರ್ಥಿ, ಅವನೇ ನಾವು ನಿಲ್ಲಿಸೋಣ. ಎಸ್ ಎಸ್, ಗುಡ್ ಮಾದಣ್ಣ ಇಸ್ ಅವರ್ ಕ್ಯಾಂಡಿಡೇಟ್, ಎಲೆಕ್ಷನ್ ಆನ್ 28. ನೋ ಮೋರ್ ಟಾಕಿಂಗ್, ದಿಸ್ ಇಸ್ ಎಂಡ್ ಆಫ್ ದ ಮೀಟಿಂಗ್. ಗುಡ್ ಮಾದಣ್ಣಗೆ ಜೈ. ಹಲೋ, ನೈಸ್ ಮೀಟಿಂಗ್ ಯು. ವೇರ್ ಇಸ್ ಮಿಸ್ಟರ್ ಇನ್ಸ್ಪೆಕ್ಟರ್? ಹೌ ಡಿಡ್ ಯು? ಏಯ್, ಯಾರಾ ನೀವು? ನಾವು ಯಾರಾ? ಇನ್ಸಲ್ಟ್ ಇನ್ಸಲ್ಟ್ ಏ ಮುನಿಯಾ ತಲೆ ಮೂವ್. ರೇ ಸ್ವಾಮಿ, ಇವ್ರು ಯಾರು ಅಂತ ಗೊತ್ತಾ? ಇವ್ರೇನ್ ಪ್ರೈಮ್ ಮಿನಿಸ್ಟರ್? ಯಾಕೆ ಆಗ್ಬಾರ್ದು? ಈ ದೇಶದಾಗೆ ಜನಗಳ ಸಪೋರ್ಟ್ ಇದ್ರೆ ಯಾರು ಏನ್ ಬೇಕಾದ್ರು ಆಗ್ಬೋದು. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಜನರಲ್ ಸೆಕ್ರೆಟರಿ ಆಫ್ ಅಖಿಲ ಕರ್ನಾಟಕ ಕಿರುಪೆ ಮಹಾಜನರ ಸಂಘ. ಏನೋ ಎಂ ಜಿ ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ್ ಗೊತ್ತಲ್ಲ, ಈ ಏರಿಯಾಗೆಲ್ಲ ಭಿಕ್ಷೆ ಬೇಡ್ಕೊಳ್ಳೋ ಕಾಂಟ್ರಾಕ್ಟ್ ಕೊಟ್ಟಿರೋದು ಇವ್ರಿಗೆ. ಟೋಟಲ್ ಬೆಂಗಳೂರು 1.5 lakh ಬೆಗ್ಗರ್ಸ್, ಆಲ್ ಓವರ್ ಕರ್ನಾಟಕ 10 lakh ಬೆಗ್ಗರ್ಸ್, ಆಲ್ ಓವರ್ ಇಂಡಿಯಾ 1.25 crores. ಯೋ, ಒಂದ್ ವಿಷಯ ಹೇಳ್ತಿರೋ, ಒಂದ್ ಒಳಗಡೆ ಹಾಕ್ಲು. ಓ ಶಿಟ್, ಇನ್ಸಲ್ಟ್, ವೆರಿ ಇನ್ಸಲ್ಟ್. ರೀ ಸ್ವಾಮಿ, ಹಂಗೆಲ್ಲ ಮಾತಾಡ್ಬೇಡಿ, ನಮ್ ಸೆಕ್ರೆಟರಿಗೆ ಇನ್ಸಲ್ಟ್ ಆಯ್ತದೆ. ನಮ್ ಭಿಕ್ಷುಕ ಸಂಘ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ? ಯಾವ ರಾಜಕೀಯ ಪಕ್ಷಕ್ಕೂ ಕಮ್ಮಿ ಇಲ್ಲ, ಗೊತ್ತಾ? ಅದಕ್ಕೇನೀಗ ಯಾಕೆ ಬಂದ್ರಿ? ಹಂಗ ಬನ್ನಿ ರೂಟ್ಗೆ. ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಎಲೆಕ್ಷನ್ ಇದೇ ತಿಂಗಳು 28th ನಡೀತದೆ. ಅದರಲ್ಲಿ ತಟ್ಟೆ ಗುರುತು ಸಿದ್ದಣ್ಣಂಗುವೆ, ಲೋಟು ಗುರುತು ಮಾದಣ್ಣಂಗುವೆ ಬೇಜಾನ್ ಫೈಟ್ ಐತೆ. ಎಲೆಕ್ಷನ್ ಒಂದ್ ಮೇಲೆ ಒಡದಾಟ ಬಡದಾಟ ಕಚ್ಚಾಟ ಇದ್ದೇ ಇರುತ್ತಲ್ಲ. ಮೊನ್ನೆ ನಾಮಿನೇಷನ್ ಫೈಲ್ ಮಾಡಕ್ ಹೋದಾಗ ಮಕ್ಕಕ್ಕೆ ಎರ್ರ ಬಿರಿ ಗುದ್ದು ಬಿಟ್ಟು ಮಕ ಹೆಂಗ್ ಎಕ್ಕುಟೋಗ್ಬಿಟ್ಟದೆ. ಅದಕ್ಕೆ ನೀವು ಪೊಲೀಸ್ನರಲ್ವಾ, ನಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು. ತಿರುಪೆ ಸಂಘದ ಎಲೆಕ್ಷನ್ಗೆ ಸೆಕ್ಯೂರಿಟಿ ಕೊಡ್ಬೇಕಾ? ಹೂ ಮತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಕೊಲೆಗಳಾಗಿ ತಲೆಗಳು ಉರುಳಿದ್ರೆ ನೀವೇ ರೆಸ್ಪಾನ್ಸಿಬಿಲಿಟಿ. ಸಾಹೇಬ್ರಲ್ಲ, ಆಮೇಲೆ ಬನ್ನಿ. ಏನ ಸಾಹೇಬ್ರಿಲ್ವಾ? ಹಂಗಾರ ಅವ್ರ ಫೋನ್ ನಂಬರ್ ಕೊಡಿ ಕೊಡಿ. ಯೋ ಸಾಹೇಬ್ರು ರೌಂಡ್ಸ್ ಹೋಗಿದ್ರೆ ಆಮೇಲೆ ಬಾವಾಗ. ಓ ಶಿಟ್, ಇನ್ಸಲ್ಟ್, ವೆರಿ ವೆರಿ ಇನ್ಸಲ್ಟ್. ಹೌದು ರೀ ಸ್ವಾಮಿ. ಈಗ ನಮ್ಗೆ ಸೆಕ್ಯೂರಿಟಿ ಕೊಡ್ತೀರಾ ಅಥವಾ ಹೋಮ್ ಮಿನಿಸ್ಟರ್ ಫೋನ್ ಮಾಡ್ಬೇಕಾ? ಹಲೋ, ಯಾರ? ಹೋಮ್ ಮಿನಿಸ್ಟರ್ ಇಲ್ವಾ? ನಾನು ಅಖಿಲ ಕರ್ನಾಟಕ ತಿರುಪೆ ಮಹಾಸಂಘದ ಸೆಕ್ರೆಟರಿ ಮಾತಾಡ್ತಾ ಇರೋದು. ಏನ ಊರಲ್ಲಿ ಇಲ್ವಾ? ಓ ಶಿಟ್. ಹಲೋ, ಸಿ ಎಂ ಇದ್ದಾರಾ? ಏನ ಫಾರಿನ್ ಹೋಗಿದ್ದಾರಾ? ಓ ಶಿಟ್, ಬ್ಯಾಡ್ ಲಕ್, ಬ್ಯಾಡ್ ಲಕ್. ನೋಡ್ರಿ, ಊರಲ್ಲಿ ಯಾರಿಲ್ಲ, ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ಮಾಡ್ಬೇಕು. ಸೆಕ್ಯೂರಿಟಿ ಸೆಕ್ಯೂರಿಟಿ ಏನಿಲ್ಲ, ಹೋಗಿ. ಕಮಿಷನರ್ ಫೋನ್ ಮಾಡಿ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಥೂ ಲೋಫರ್, ನನ್ನ ಮಕ್ಕಳ ತಿರುಪೆ ಇದ್ದರೆ ಇಲಿಗಲ್ ಕೆಲಸ, ಸ್ಟೇಷನ್ ಬಂದು ನನ್ನೇ ಸಸ್ಪೆಂಡ್ ಮಾಡ್ತೀರಾ? ಸಾಯಿಬ್ರು ಬರ್ಲಿ, ಚಡ್ಡಿ ಬಿಚ್ಚಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ನನ್ನ ಮಕ್ಕಳ ಸಾಯೋವರೆಗೂ ಭಿಕ್ಷಾ ಬೇಡಬಾರ್ದು ನೀವು. ಗುಡ್ ಮಾರ್ನಿಂಗ್ ಜೆಂಟಲ್ಮೆನ್ಸ್ ಆಫ್ ಮದರ್ ಇಂಡಿಯಾ. ಥ್ಯಾಂಕ್ ಯು. ವೆಲ್ಕಮ್ ಡಾರ್ಲಿಂಗ್. ಇವತ್ತು ಫಿಲಂ ಪ್ರೊಡ್ಯೂಸರ್ಸು ಫೈನಾನ್ಸ್ ಕೇಳ್ಕೊಂಡು
ನಮ್ಮ ಹತ್ರ ಬಂದಿದ್ದಾರೆ. ವಾಟ್ ಇಸ್ ಯುವರ್ ಒಪಿನಿಯನ್ಸ್? ನೀವು ನಮ್ಮ ಹತ್ರನೇ ಫೈನಾನ್ಸ್ಗೆ ಯಾಕೆ ಬಂದಿದ್ದೀರಿ ಅಂತ ಹೇಳ್ತೀರಾ? ಏನ್ ಮಾಡೋದು ಸರ್, ನಮ್ಮ ಪ್ರೊಡ್ಯೂಸರ್ ಪೈಕಿ ಒಬ್ರು ಚಿದಂಬರ್ ಶೆಟ್ರು ಅಂತ ಇದ್ರು. ಅವ್ರ ಮರ್ಡರ್ ಆದ್ಮೇಲೆ ಗಾಂಧಿನಗರದಲ್ಲಿ ಫೈನಾನ್ಸೇ ಹುಟ್ಟತಾ ಇಲ್ಲ ಸರ್. ಅದು ಅಲ್ಲದೆ ಈ ಫೈನಾನ್ಸರ್ಸ್ ಎಲ್ಲ ಸಂಘ ಕಟ್ಕೊಂಡು ಏನೇನೋ ರೂಲ್ಸ್ ಮಾಡ್ಕೊಂಡ್ ಬಿಟ್ಟು ನಮ್ಮಂತ ಒಳ್ಳೆ ಪ್ರೊಡ್ಯೂಸರ್ಸ್ಗೆ ಫೈನಾನ್ಸೇ ಕೊಡ್ತಾ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ವಿ ಸರ್. ಹೂ ಇಸ್ ದ ಹೀರೋ ಆಫ್ ಯುವರ್ ಫಿಲಂ ಸರ್? ಅದು ಶೇಷು ಅನ್ನೋರು ಸರ್. ಶೇಷುನ ಹೊಸಬನ್ನ ಹಾಕೊಂಡು ನೀವು ಸಿನಿಮಾ ಮಾಡಿದ್ರೆ ನಮಗಾದ್ರೂ ಈ ಸಂಘ ಇದೆ, ನಿಮಗೆ ಕಾನಿಷ್ಕಾ ಹೋಟ್ಲು ಪುಟ್ ಪಾತೆ ಗತಿ ಸರ್. ಶೇಷು ತುಂಬಾ ಟ್ಯಾಲೆಂಟೆಡ್ ಹೀರೋ, ಅದು ಅಲ್ಲದೆ ಒಳ್ಳೆ ಡಾನ್ಸರ್ ಬೇರೆ. ಅವ್ರನ್ನ ಹಾಕೊಂಡು ಪಿಕ್ಚರ್ ಮಾಡ್ತೀನಿ ಸರ್. ಅದ್ಯಾರೋ ಶೇಷು ಪಾಶವನ್ನವ್ರನ್ನೆಲ್ಲ ಹೀರೋ ಮಾಡಿದ್ರೆ ನಾನು ಸಿಂಗಲ್ ನಯಾ ಪೈಸನು ಕೊಡೋದಿಲ್ಲ. ಅದ್ಯಾರೋ ಹೆಣ್ಣು ಮಕ್ಕಳ ಕರಳಿಗೆ ಕತ್ತರಿ ಹಾಕಿ ಸೆಂಟಿಮೆಂಟಲ್ ಕತೆಗೆ ತುಂಬಾ ಹೆಸರುವಾಸಿಯಾಗಿದ್ದಾರಂತಲ್ಲ ರೈಟರು, ಯಾರು ನನ್ನ ಬೆಣ್ಣೆ ಅದು ರೈಟರು? ಮಿಸ್ಟರ್ ಅಜಯ್ ಕುಮಾರ್ ಅಂತ. ಅಜಯ್ ಕುಮಾರ್, ಅಜಯ್ ಕುಮಾರ್ ರೀ, ಇಮಿಡಿಯೇಟ್ ಆಗಿ ಅವ್ರನ್ನ ಕರೆಸಿ, ಒಳ್ಳೆ ಕತೆ ಬರ್ಸಿ. ಫಸ್ಟ್ ಅಜಯ್ ಕುಮಾರ್ ಪಿಯನ್ ಹುಡ್ಕೊ. ನೋಡ್ರಿ, ನೀವು ಪಿಕ್ಚರ್ ಮಾಡೋದೇ ಆದ್ರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ನೋಡ್ರಿ, 2 ಕೋಟಿ ರೂಪಾಯಿ ಅಲ್ಲ, 4 ಕೋಟಿ ರೂಪಾಯಿ ಅಣ್ಣವ್ರಿಗೆ ಕೊಡಿ. ನೀವು ಅವ್ರ ಕಾಲ್ ಶೀಟನ್ನ ತಂದಿದ್ದೆ ಆದ್ರೆ ನಾನು 15 ಕೋಟಿ ರೂಪಾಯಿ ಫೈನಾನ್ಸ್ ಕೊಡೋದಿಕ್ಕೆ ಸಿದ್ಧವಾಗಿದ್ದೀನಿ, ಅದು ವಿತೌಟ್ ಇಂಟ್ರೆಸ್ಟ್. ಏನಂತೀರ ನನ್ನ ಆತ್ಮೀಯ ಭಿಕ್ಷಕರೇ? ಅಣ್ಣವ್ರ ಕಾಲ್ ಶೀಟ್ ನಮ್ಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ ಸರ್. ಅವ್ರನ್ನ ಹಾಕೊಂಡು ನಾವು ಪಿಕ್ಚರ್ ಮಾಡೋಕ್ ಆಗೋದಿಲ್ಲ ಸರ್. ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮಿಂದ ನಿಮಗೆ ಫೈನಾನ್ಸ್ ಸಿಕ್ಕೋದಿಲ್ಲ, ಬೇರೆ ಕಡೆ ಟ್ರೈ ಮಾಡಿ. ಅಯ್ಯೋ ಹಾಗನ್ಬೇಡಿ ಸರ್, ಅಣ್ಣವ್ರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಡಾದ್ರು ಕಾಲ್ ಶೀಟ್ ತರ್ತೀನಿ ಸರ್. ಮೊದ್ಲು ಆ ಕೆಲ್ಸ ಮಾಡಿ, ದಯವಿಟ್ಟು ಫೈನಾನ್ಸ್ ಮಾಡಿ ಸರ್. ಹಾಗೆ ನಮ್ ಬೆಣ್ಣೆಗೊಂದು ಒಳ್ಳೆ ರೋಲ್ ಕೊಡಿ. ಥ್ಯಾಂಕ್ ಯು ಸರ್. ನೋಡ್ರ ಸರ್, ತಿರುಪೆ ಎತ್ತು ನನ್ನ ಮಕ್ಕಳೆಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ತೆಗೆ ಕೊಟ್ಟವ್ರೆ ನೋಡಿ. ಕಸ್ಪರ್ಕೆ ತಲೆ ಅವನೇ, ಪೊಲೀಸ್ನವ್ರನ್ನ ಯಾಕೆ ಕರ್ಕೊಂಬಂದೆ? ನಿನ್ ತಿತಿ ಮಾಡ ಯಾರು ಇವರೆಲ್ಲ? ಇನ್ಕಮ್ ಟ್ಯಾಕ್ಸ್ ಆಫೀಸರ್. ನನ್ನ ಮಗನೇ ತಿರುಪೆ ಎತ್ತೋದೇ ಒಂದು ಆಫೀಸ್, ಅದರಲ್ಲಿ ಸಂಘ ಬೇರೆ ಕಟ್ಕೊಂಡಿದ್ದೀರಾ, ಅದಕ್ಕೆ ನೀನು ಒಬ್ಬ ಪ್ರೆಸಿಡೆಂಟು? ಏನ್ ನೋಡ್ತಾ ಇದ್ದೀರಾ, ಎಲ್ಲರನ್ನ ಒತ್ತು ಒಳಗಡೆ ಹಾಕ್ರು. ನನ್ಗೆ ಹೋಮ್ ಮಿನಿಸ್ಟರ್ ಗೊತ್ತು ಗೊತ್ತಾ? ಹೌದಾ, ನನ್ಗೆ ಪ್ರೈಮ್ ಮಿನಿಸ್ಟರ್ ಗೊತ್ತು ಗೊತ್ತಾ? ಸರ್ ಸರ್, ಬಿಟ್ಬಿಡಿ ಸರ್, ಭಿಕ್ಷೆ ಎತ್ಕೊಂಡು ಬದುಕೋತೀನಿ. ಭಿಕ್ಷೆ ಬೇಡೋದೇ, ಬಿಟ್ಬಿಡ್ತೀಯ ನೀನು, ಬಾ. ಸರ್ ಸರ್, ಬಿಟ್ಬಿಡಿ ಸರ್, ಹೇಳ್ಕೊಳ್ಳೋ ನಿನ್ ಬೆಣ್ಣೆನಾ.